ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಈ ತಿಂಗಳಲ್ಲಿ ದೇವರು ತನ್ನ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಸುರಿಸುವುದಕ್ಕಾಗಿಯೂ ದೇವರ ಪ್ರೀತಿ ತುಂಬಿದವರಾಗಿ ಈ ದಿನಗಳಲ್ಲಿ ನಾವು ಕಾಣಿಸಿಕೊಳ್ಳಬೇಕೆಂಬುದಾಗಿಯೂ ಆಸೆ ಪಡುವವರಾಗಿದ್ದಾರೆ. ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾರೆ. ಆ ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರ ಮಕ್ಕಳಾಗಿರುವ ನಾವು, ಮಕ್ಕಳಾಗಿ ಜೀವಿಸುವ ನಾವು, ದೇವರ ಪ್ರೀತಿ ನಮ್ಮ ಹೃದಯದ ತುಂಬಿ ಇರಬೇಕೆಂಬುದಾಗಿ ಎದುರು ನೋಡುತ್ತಾ ಇದ್ದಾರೆ. ಆ ದೇವರ ಪ್ರೀತಿ ನಮ್ಮಲ್ಲಿ ಇರುವಾಗ ನಮ್ಮ ಜೀವನ ಯೇಸು ಸ್ವಾಮಿಯ ಜೀವನದ ಹಾಗೆ ಬದಲಾಗುತ್ತದೆ. ನಮ್ಮ ಜೀವನ ಕೂಡ ಅಸಾಧಾರಣವಾಗಿ ಬದಲಾಗಬೇಕಾದರೆ ಈ ಪ್ರೀತಿ ತುಂಬಿದವರಾಗಿರಬೇಕು. ಈ ಪ್ರೀತಿ ಹೇಗೆ ಬರಲು ಸಾಧ್ಯ ನಮ್ಮ ಜೀವನದಲ್ಲಿ ಎಂಬುದಾಗಿ ನೋಡುವಾಗ, ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಿದರೆ ನಮಗೆ ಬರುತ್ತದಾ ಎಂಬುದಾಗಿ ಕೇಳುವುದಾದರೆ, ಪರಿಶುದ್ಧ ಆತ್ಮನ ಮುಖಾಂತರ ಈ ಪ್ರೀತಿ ನಮ್ಮ ಹೃದಯವನ್ನು ತುಂಬುತ್ತದೆ. ಪರಿಶುದ್ಧಾತ್ಮ ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸವಾಗಿರುವಾಗ ದೇವರ ಪ್ರೀತಿ ನಮ್ಮನ್ನು ತುಂಬುತ್ತದೆ. ದೇವರ ಪ್ರೀತಿ ನಮ್ಮಿಂದ ಹೊರಗಡೆ ಬರುತ್ತದೆ. ಹಾಲೆಲುಯ್ಯ. ಮಾಂಸದಿಂದ ಬರುವ ಪ್ರೀತಿ ಅಲ್ಲ, ತಾತ್ಕಾಲಿಕವಾಗಿ ಒಳ್ಳೆಯದು ಬರುವಾಗ ಪ್ರೀತಿ ಮಾಡುವುದು ಅಲ್ಲ, ಎಲ್ಲವೂ ಸರಿಯಾಗಿರುವಾಗ ಪ್ರೀತಿ ಮಾಡುವುದು ಅಲ್ಲ, ಒಳ್ಳೆಯವರಿಗೆ ಮಾತ್ರ ತೋರಿಸುವಂತಹ ಪ್ರೀತಿ ಅಲ್ಲ, ಕೆಟ್ಟವರಿಗೂ ವೈರಿಗಳಿಗೂ ಪ್ರೀತಿ ಮಾಡುವಂತಹ ಪ್ರೀತಿಯೇ ದೇವರ ಪ್ರೀತಿ. ಆ ಪ್ರೀತಿ ಪರಿಶುದ್ಧಾತ್ಮನ ಮುಖಾಂತರ ನಮ್ಮ ಹೃದಯದಲ್ಲಿ ಸುರಿಸಲ್ಪಡುತ್ತಾ ಇದೆ. ಇವತ್ತು ಈ ದಿನಗಳಲ್ಲಿ ಕೂಡ ನಾವು ಧ್ಯಾನ ಮಾಡೋಣ, ದೇವರ ಪ್ರೀತಿ ಎಂಥದಾಗಿತ್ತು, ಆ ಪ್ರೀತಿ ನನ್ನನ್ನು ತುಂಬಬೇಕೆಂಬ ಬಯಕೆ ನಮ್ಮಲ್ಲಿ ಬರಲಿ. ಪ್ರಾರ್ಥನೆ ನಮ್ಮದಾಗಿರಲಿ, ದೇವರೇ ನಿನ್ನ ಪ್ರೀತಿಯಿಂದ ನನ್ನನ್ನು ತುಂಬಿಸು, ಪವಿತ್ರ ಆತ್ಮನೇ ನಿನ್ನ ಪ್ರೀತಿಯಿಂದ ನನ್ನನ್ನು ತುಂಬಿಸು ಎಂಬುದಾಗಿ, ದೇವರ ಪ್ರೀತಿ ನನ್ನನ್ನು ತುಂಬಬೇಕೆಂಬುದಾಗಿ ನೀವು ಬೇಡುವವರಾಗಿದ್ದರೆ ನಮ್ಮ ಪ್ರಾರ್ಥನೆ ಬದಲಾಗಲಿ. ಇಂತಹ ಪ್ರಾರ್ಥನೆಗಳನ್ನು ಮಾಡುವಾಗ ನಮ್ಮ ಹೃದಯ, ನಮ್ಮ ಜೀವನ ಪ್ರೀತಿ ತುಂಬಿದಾಗಿರುತ್ತದೆ. ಆಗ ನಮಗೆ ಯಾವ ಭಯ ಇರುವುದಿಲ್ಲ. ದೇವರ ಪ್ರೀತಿ ನಮ್ಮಲ್ಲಿರುವಾಗ ಭಯ ಹೋಗುತ್ತದೆ. ಹಾಲೆಲುಯ್ಯ, ಹಾಲೆಲುಯ್ಯ. ಯಾಕಂದರೆ ದೇವರ ಪ್ರೀತಿನೇ ಪರ್ಫೆಕ್ಟಾದ ಪ್ರೀತಿ, ಪರಿಪೂರ್ಣವಾದ ಪ್ರೀತಿಯಾಗಿದೆ, ಅದಕ್ಕೆ ಬದಲಾವಣೆ ಇಲ್ಲ. ಹಾಲೆಲುಯ್ಯ. ಸೊ ಇವತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5:43 ಮ್ಯಾಥ್ಯೂ ಚಾಪ್ಟರ್ 5:43-45. ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಹಾಲೆಲೂಯ. ಸೊ ದೇವರ ಮಾತುಗಳು, ಯೇಸುವಿನ ಬಾಯಿಂದ ಬಂದ ಮಾತುಗಳು ಏನು ಗೊತ್ತಾ? ನಾವು ಕೇಳಿದ್ದು ಒಂದು, ಆದರೆ ಯೇಸು ಹೇಳಿದ್ದು ಅದನ್ನು ನೋಡೋಣವ. ಕೇಳಿದ್ದು, ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು. ನಮ್ಮ ನೆರೆಹೊರೆಯವರನ್ನು ಪ್ರೀತಿ ಮಾಡಬೇಕು, ವೈರಿಗಳನ್ನು ಹಗೆ ಮಾಡಬೇಕೆಂಬುದಾಗಿ ನಾವು ಕೇಳಿದ್ದೇವೆ. ಆದರೆ ಯೇಸು ಸ್ವಾಮಿ ಹೇಳಿದ್ದು ಏನು? ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿಸಿರಿ. ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಒಂದೇ ರೀತಿ ಒಳ್ಳೆಯದನ್ನು ಮಾಡುವ ದೇವರು, ಸೂರ್ಯನ ಬೆಳಕನ್ನು ಕೊಡುವ ದೇವರು, ಮಳೆ ಸುರಿಯುವಂತೆ ಮಾಡುವ ದೇವರು. ನೋಡಿರಿ, ನಮ್ಮ ದೇವರು ಕೆಟ್ಟವರ ಮೇಲೆ ಮಳೆ ಬೀಳದೆ ಒಳ್ಳೆಯವರಿಗೆ ಮಾತ್ರ ಮಳೆ ಕೊಡುತ್ತೇನೆ, ಸೂರ್ಯನ ಬೆಳಕು ಕೊಡುತ್ತೇನೆ, ನನ್ನ ಆಶೀರ್ವಾದ ಕೊಡುತ್ತೇನೆ ಎಂಬುದಾಗಿ ದೇವರು ಪಕ್ಷಪಾತ ಮಾಡಲಿಲ್ಲ, ಭೇದ ಭಾವ ಮಾಡಲಿಲ್ಲ. ಎಲ್ಲರ ಮೇಲೆಯೂ ತನ್ನನ್ನು ನಂಬದೇ ಇರುವವರಿಗೂ ಸೂರ್ಯನ ಬೆಳಕು, ತನ್ನನ್ನು ಇಷ್ಟಪಡದೇ ಇರುವವರಿಗೂ ಅವರು ಒಳ್ಳೆಯದನ್ನೇ ಮಾಡುತ್ತಾ ಇದ್ದಾರೆ. ಹಾಲೆಲುಯ್ಯ. ಅವರನ್ನೂ ಪ್ರೀತಿ ಮಾಡಿದ್ದಾರೆ, ಅವರಿಗಾಗಿಯೂ ಪ್ರಾಣ ಕೊಟ್ಟಿದ್ದಾರೆ. ಆದ ಕಾರಣ ನಮಗೆ ಹೇಳಿಕೊಡುವುದೇನೆಂದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹಾಗೆಯೇ ನೀವು ಪ್ರೀತಿಸಿರಿ, ವೈರಿಗಳನ್ನು ಪ್ರೀತಿಸಿರಿ, ಆಗ ದೇವರ ಮಕ್ಕಳಾಗಿರುವಿರಿ. ಇಫ್ ಯು ವಾಂಟ್ ಟು ಬಿ ದ ಚಿಲ್ಡ್ರನ್ ಆಫ್ ಗಾಡ್, ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್. ಅಥವಾ ನಾವು ದೇವರ ಮಕ್ಕಳಾಗಿದ್ದರೆ ನಮ್ಮ ವೈರಿಗಳನ್ನು ನಾವು ಪ್ರೀತಿ ಮಾಡುತ್ತೇವೆ, ಕಣ್ಣಿಗೆ ಕಾಣುವವರನ್ನ ಪ್ರೀತಿ ಮಾಡುತ್ತೇವೆ. ಹಾಲೆಲುಯ್ಯ. ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣ ನಮ್ಮ ಜೀವನ. ದೇವರೇ, ನೀನು ಹೇಳಿದ ಮಾರ್ಗ, ನೀನು ಹೇಳಿದ ಒಂದು ಮಾತು, ನೀನು ಹೇಳಿದ ಸತ್ಯದ ಪ್ರಕಾರ ನಡೆಯುವಂತೆ ನಮಗೆ ಸಹಾಯ ಮಾಡಪ್ಪ.
ಅಪ್ಪ ವೈರಿಗಳನ್ನು ಹಾಗೆ ಮಾಡಿದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ವೈರಿಗಳನ್ನು ಹಾಗೆ ಮಾಡು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನೀನು ಹೇಳಿದ್ದೇನು, ನೀನು ಮಾಡಿದ್ದೇನು, ಅದನ್ನೇ ನಾವು ಮಾಡಬೇಕು. ರಾಜ, ನಮ್ಮ ಜೀವನವನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ವೈರಿಗಳಾಗಿ ಇರುವ ಜನರನ್ನು, ನಮ್ಮನ್ನು ವಿರೋಧಿಸುವವರು, ನಮ್ಮನ್ನು ಹಾಗೆ ಮಾಡುವವರನ್ನು ಕೂಡ ನಾವು ಪ್ರೀತಿ ಮಾಡುವುದಕ್ಕೆ ಪ್ರೀತಿ ಕೊಡು ಸ್ವಾಮಿ. ದೈವೀಕವಾದ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿ ತುಳುಕಲಿ ರಾಜ. ಬರೀ ಬಾಯಿ ಮಾತಿನಲ್ಲಿ ನಾವು ಪ್ರೀತಿ ಎಂಬುದಾಗಿ ಮಾತನಾಡದೆ ಲೌಕಿಕವಾದ ಪ್ರೀತಿ, ಶಾರೀರಿಕವಾದ ಪ್ರೀತಿ, ಯೇಸು ಸ್ವಾಮಿ ಬದಲಾಗುವಂತಹ ಪ್ರೀತಿ, ಲೌಕಿಕವಾಗಿ ಬರುವ, ಶಾರೀರಿಕವಾಗಿ ಬರುವ ಆ ಒಂದು ವ್ಯಾಮೋಹದ ಪ್ರೀತಿಯಿಂದ ಅಲ್ಲ ಸ್ವಾಮಿ, ನಿಜವಾದ ಆಳವಾದ ಅರ್ಥಪೂರ್ವಕವಾದ ನಿನ್ನ ಪ್ರೀತಿ ನಮ್ಮ ಹೃದಯಗಳನ್ನು ತುಂಬಲಿ ಸ್ವಾಮಿ, ಮನಸ್ಸುಗಳನ್ನು ತುಂಬಲಿ ಅಪ್ಪ. ನಮ್ಮ ನಡೆನುಡಿಯಲ್ಲಿ ನಿನ್ನ ಪ್ರೀತಿ ಕಂಡು ಬರಲಿ ಅಪ್ಪ. ಒಳಗಡೆ ಹಾಗೆ ಇಟ್ಟುಕೊಂಡು ಹೊರಗಡೆ ಪ್ರೀತಿಸುವುದು ಅಲ್ಲ, ಒಳಗಡೆ ಕೂಡ ಅಪ್ಪ ಪ್ರೀತಿಪೂರ್ವಕವಾಗಿ ಸ್ವಾಮಿ ನಾವು ಏನು ಮಾಡಿದರೂ ನಮ್ಮ ಮಾತಾಗಲಿ, ನಮ್ಮ ನಡವಳಿಕೆ, ನಮ್ಮ ಕಾರ್ಯಗಳು ಆಗಿರಲಿ ಸ್ವಾಮಿ, ಎಲ್ಲವೂ ರಾಜ ಪ್ರೀತಿಪೂರ್ವಕವಾಗಿ ರಾಜ ನಿನ್ನ ಹಾಗೆ ಸ್ವಾಮಿ. ಒಳ್ಳೆಯವರ ಮೇಲೆಯೂ, ಅನೀತಿ ಉಳ್ಳವರ ಮೇಲೆಯೂ, ಕೆಟ್ಟವರ ಮೇಲೆಯೂ ನೀನು ಅಪ್ಪ ಒಳ್ಳೆಯದನ್ನೇ ಮಾಡುತ್ತಾ ಬಂದೆ ಸ್ವಾಮಿ. ಅದೇ ಮಾರ್ಗದಲ್ಲಿ ನಡೆದುಕೊಂಡು ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಿ, ಈ ಲೋಕದಲ್ಲಿ ಯೇಸಪ್ಪ ಒಂದು ಉದಾಹರಣೆಯ ಜೀವಿತ ನಮಗೆ ಕೊಡು ರಾಜ. ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಈ ದಿನದಲ್ಲಿ. ಈ ದಿನದಲ್ಲಿ ನಿನ್ನ ಪ್ರೀತಿ ನಮ್ಮನ್ನು ತುಂಬಲಿ, ಪ್ರತಿಯೊಬ್ಬೊಬ್ಬರ ಹೃದಯವನ್ನು ತುಂಬಲಿ ಸ್ವಾಮಿ. ಕನಿಕರ ಕೊಡು, ದಯೆ ಕೊಡು ಅಪ್ಪ. ಜನರು ಕಷ್ಟಪಡುವುದನ್ನು ನೋಡಿ ನಾವು ಹಿಗ್ಗಬಾರದು. ನಮ್ಮ ವೈರಿಗಳು ಕಷ್ಟಪಡುವಾಗ ಅದನ್ನು ನೋಡಿ ಸಂತೋಷ ಪಡದೆ ಯೇಸಪ್ಪ ಪ್ರೀತಿಗೆ ಅಪ್ಪ ಹೊಟ್ಟೆ ಕಿಚ್ಚು ಇಲ್ಲ ಸ್ವಾಮಿ. ಪ್ರೀತಿಗೆ ಯೇಸಪ್ಪ ಯಾವ ಒಂದು ಉಬ್ಬಿಕೊಳ್ಳುವುದಿಲ್ಲ. ಅದೇ ಅಂತಹ ಪ್ರೀತಿ ನಮಗೆ ಕೊಡು ಸ್ವಾಮಿ. ಎಲ್ಲವನ್ನ ಕ್ಷಮಿಸುವ, ತಾಳಿಕೊಳ್ಳುವ, ಅಪ್ಪ ಕಾಯುವ ಒಂದು ಯೇಸಪ್ಪ ಅಂಥ ಪ್ರೀತಿ, ನಿನ್ನ ಪ್ರೀತಿ ನಮ್ಮೆಲ್ಲರ ಹೃದಯದಲ್ಲಿ ತುಂಬಿ ತುಳುಕಲಿ ಸ್ವಾಮಿ. ಒಪ್ಪಿಸಿ ಕೊಡುತ್ತಾ ಇದ್ದೇವೆ, ನಮ್ಮ ಹೃದಯವನ್ನು ತರೆಯುತ್ತಾ ಇದ್ದೇವೆ, ಪವಿತ್ರಾತ್ಮನನ್ನು ನೋಡಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪವಿತ್ರಾತ್ಮನೇ ದೇವರ ಪ್ರೀತಿಯಿಂದ ನಮ್ಮನ್ನು ಕೂಡ ತುಂಬಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ದೇವ ಜನರೇ, ದೇವರ ಪ್ರೀತಿಯನ್ನು ವಿವರವಾಗಿ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಪ್ರೀತಿಯನ್ನು ಸವಿಯುತ್ತಾ ಸವಿಯುತ್ತಾ ಬರುವಾಗ, ಆ ಪ್ರೀತಿಗೆ ನಾವು ಮೊದಲು ಸ್ಥಾನ ಕೊಡುವಾಗ, ನಮ್ಮ ಹೃದಯದಲ್ಲಿ ಮೊದಲು ಸ್ಥಾನ, ನಮ್ಮ ಹೃದಯದಲ್ಲಿ ನಮ್ಮ ಇಡೀ ಹೃದಯವನ್ನು ದೇವರ ಪ್ರೀತಿಯಿಂದ ತುಂಬಿಸುವುದಕ್ಕೆ ನಾವು ಎಡೆ ಮಾಡಿಕೊಡುವಾಗ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗುತ್ತದೆ. ಯೇಸುವಿನ ಸಾರೂಪ್ಯವನ್ನು ಹೊಂದಿಕೊಳ್ಳುತ್ತೇವೆ. ಹಾಲೆಲೂಯ. ದೇವರ ಮಕ್ಕಳು ಎಂಬುದಾಗಿ ನಾವು ಈ ಲೋಕದಿಂದ ಗುರುತು ಹಿಡಿಯಲ್ಪಡುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.